ನಮಸ್ಕಾರ ತಮೆಲ್ರಿಗೂ ಸ್ನೇಹಿತರೆ ನಾಳೆ ನಾವು ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಈ ಬಾರಿಯ ಸಂಕಷ್ಟಹರ ಚತುರ್ಥಿಗೆ ನಾನು ನಿಮಗೊಂದು ವಿಶೇಷವಾದಂಥ ಗಣಪತಿಯ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ನಾಳೆ ತಪ್ಪದೆ ನಿಮ್ಮ ಆದರೆ ಇಪ್ಪತ್ತೊಂದು ಸರಿ ಈ ಒಂದು ಗಣಪತಿಯ ಶ್ಲೋಕವನ್ನು ಹೇಳ್ಕೊಳ್ಳಿ ಸ್ವಲ್ಪ ದೊಡ್ಡದು ಆದರೆ ನಾನು ಪಾರಣ ಮಾಡಿ ಕೇಳಿಸ್ತೀನಿ ನಿಮಗೆ ನೀವು ಅದನ್ನು ಕೇಳಿಸ್ಕೊಂಡು ಪಾರಣವನ್ನು ಮಾಡಬಹುದು ಸರಿನಾ ನಿಮಗೆಲ್ಲೂ ಕನ್ಫ್ಯೂಸ್ ಆಗೋಲ್ಲ ಸ್ವಲ್ಪ ನಿಧಾನವಾಗಿ ನಾನು ಹೇಳ್ತೀನಿ ಅದನ್ನ ನೋಡಿಕೊಂಡು ನೀವು ಪಾರಣ ಮಾಡಬಹುದು ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ವಿಘ್ನಗಳನ್ನು ಕೂಡ ಗಣಪತಿ ನಾಶ ಮಾಡ್ತಾನೆ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯ ಇನ್ನು ನ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ನಿಮಗೆ ಯಾವ ರೀತಿ ಗಣಪತಿಯ ಒಂದು ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಹೇಳಿದ್ದೀನಿ ಯಾರಿಗೆ ಗಣಪತಿಯ ಒಂದು ಸಂಕಷ್ಟ ಚತುರ್ಥಿ ಆಚರಣೆ ಮಾಡಲಿಕ್ಕೆ ಗೊತ್ತಿಲ್ಲ ಮೊದಲನೇ ಬಾರಿ ವಿಡಿಯೋ ನೋಡ್ತಿದ್ದೀರಿ ನನ್ನ ಹಳೆ ವಿಡಿಯೋಗಳನ್ನ ನೀವು ಚೆಕ್ ಮಾಡಿ ನಾನು ಸಂಕ್ಷಿಪ್ತವಾಗಿ ಅದರಲ್ಲಿ ಹೇಳಿದ್ದೀನಿ ಪ್ರತಿಸತ್ತಿನೂ ಕೂಡ ಹೇಳ್ತಾ ಇರ್ತೀನಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಒಂದು ಶ್ಲೋಕವನ್ನು ಮಾತ್ರ ಹೇಳ್ಕೊಡ್ತೀನಿ ಯಾವ ಶ್ಲೋಕವನ್ನು ನಾಳೆ ಪಾರಣ ಮಾಡಬೇಕು ಅಂತ ಹೇಳಿ ಯಾಕಂದರೆ ವಿಶೇಷವಾಗಿ ಭಾನುವಾರ ನಮಗೆ ಸಂಕಷ್ಟ ಚತುರ್ಥಿ ಬಂದಿರುವಂಥದ್ದು ಹಾಗಾಗಿ ತುಂಬ ವಿಶೇಷತೆ ನಾಳೆ ಪ್ರತಿಯೊಬ್ಬರು ಕೂಡ ಇಪ್ಪತ್ತೊಂದು ಬಾರಿ ಈ ಒಂದು ಸಂಕಷ್ಟ ಚತುರ್ಥಿಯ ವಿಶೇಷವಾಗಿ ಈ ಸ್ತೋತ್ರವನ್ನು ಪಾರಾಯಣ ಮಾಡ್ರಿ ತುಂಬಾ ವಿಶೇಷವಾದಂಥ ಒಂದು ಅನುಗ್ರಹ ಆಗುತ್ತೆ ಅನ್ನುವಂಥದ್ದು ನಿಮಗೆ ಸರ್ವವೂ ಕೂಡ ಮಂಗಳವಾಗುತ್ತೆ ಅನ್ನುವಂಥದ್ದು ಸರ್ವ ಸೌಖ್ಯವೂ ಕೂಡ ನಿಮಗೆ ಆಗುತ್ತೆ ಅನ್ನುವಂಥದ್ದು ತುಂಬ ವಿಶೇಷವಾದಂಥ ಸ್ತೋತ್ರ ಇದು ಸರಳ ಸ್ತೋತ್ರ ಅಷ್ಟೇ ವಿಶೇಷ ಸ್ತೋತ್ರ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ ಸರಿನಾ ಪಾರಣವನ್ನು ತಪ್ಪದೇ ಮಾಡ್ರಿ ಸ್ನೇಹಿತರೆ ನಾವು ಸತಿ ಹೇಳಿ ಕೇಳಿಸ್ತೀನಿ ನಿಮಗೆ ನೀವು ಕೇಳಿಸ್ಕೊಂಡು ಪಾರಣವನ್ನು ಮಾಡ್ರಿ गणेशाय नमस्तुभ्यं विघ्ननाशाय धीमते धनं देही यशो देहि सर्वसिद्धिं प्रदेहि मे गजवक्त्राय वीराय शूर्पकर्णाय भास्वते विघ्नं नाशय मे देवा स्थिरां लक्ष्मीं प्रयच्छ मे एकदन्ताय शान्ताय वक्रतुण्डाय श्रीमते दन्तिने भालचन्द्राय धनं धान्यं च देहि मे महाकायाय दीर्घाय सूर्यकोटिप्रभाय च विघ्नं संहर मे देव सर्वकार्येषु सर्वदा शक्तिसम्पन्नदेवाय भक्तवाञ्चितसिद्धये प्रार्थनां शृणु मे देव त्वं मे भव धनप्रदः नमस्ते गणनाथाय सृष्टिस्थितिलयोद्भव त्वयि भक्तिं परां देही बलं लक्ष्मीमपि स्थिरां गणेशाय नमस्तुभ्यं वक्रतुण्डाय वाग्मिने ಸರ್ವ ವಿಘ್ನಹರ ಶ್ರೇಷ್ಠಾ ಸಂಪತ್ತಿ ಚಾಶು ಯೆ ಸರ್ವ ಪ್ರದಾತ ಕಾರಕಂ ವಂದೇಹಂ ಸರ್ವೈಶ್ವರ್ಯಂ ಸರ್ವಸೌಖ್ಯಂ ಪ್ರಯಚ್ಚ ಮೇ ತುಂಬ ಸರಳವಾಗಿದೆ ಅಷ್ಟೇನು ಕಷ್ಟ ಆಗೋದಿಲ್ಲ ನಿಮಗೆ ಪಾರಣ ಮಾಡೋಕ್ಕೆ ಸರಿನ ಸ್ನೇಹಿತರೆ ಪಾರಣವನ್ನು ಮಾಡಿರಿ ಅಥವಾ ಯಾರಿಗೆ ಪಾರಣ ಮಾಡಲಿಕ್ಕೆ ಬರೋದಿಲ್ಲ ಅಲ್ವಾ ಅವರು ನಾನು ಇವಾಗ ಹೇಳಿರೋ ಶ್ಲೋಕವನ್ನು ಇಪ್ಪತ್ತೊಂದು ಸತಿ ಕೇಳಿ ಗಣಪತಿಗೆ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ನಮಸ್ಕಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸರಿ ಡಾಕ್ ಮತ್ತೊಂದೇನೆಂದರೆ ನಮಗೆ ವಿಶೇಷವಾಗಿ ಹಿರಿಯರು ಹೇಳ್ತಾರೆ ಅಂದರೆ ನಮಗೆ ಯಾವಾಗಲೂ ಅಮ್ಮ ಹೇಳ್ತಾಯಿದ್ರು ಸಂಕಷ್ಟರ ಚತುರ್ಥಿನ ನನ್ನ ಅಮ್ಮ ತುಂಬ ನನಗೆ ಶಿಸ್ತಿಂದ ಇದ್ದರು ಇದನ್ನು ನನ್ನ ಕೈಯಲ್ಲಿ ಸೊ ತುಂಬ ಒಳ್ಳೆಯದು ಜೀವನಕ್ಕೆ ತುಂಬ ಒಳ್ಳೆಯದಾಗುತ್ತೆ ಮಾಡು ಅಂತ ಹೇಳಿ ನನ್ನ ಕೈಯಲ್ಲಿ ಯಾವಾಗಲೂ ಇದ್ದರು ನನಗೆ ತುಂಬ ನೆನಪಿದೆ ಅದು ಹಾಗಾಗಿ ತುಂಬ ಕಷ್ಟ ಅಂತ ಯಾರು ಹೇಳ್ತಿರ್ತೀರ ಅಲ್ವಾ ಅವರು ಸಂಕಷ್ಟ ಚತುರ್ಥಿಯನ್ನು ಮಾಡಿರಿ ಎಷ್ಟು ಒಳ್ಳೆಯದಾಗತ್ತೆ ನಿಮಗೆ ಅಂತ ಹೇಳಿದ್ರೆ ತುಂಬ ವಿಶೇಷತೆ ನಾವು ನಮ್ಮ ಕಷ್ಟಗಳನ್ನು ಕಳ್ಕೊಳ್ಬೇಕಂದ್ರೆ ಪ್ರತಿ ಮನುಷ್ಯನೂ ಕೂಡ ಏಕಾದಶಿಯ ಉಪವಾಸ ಜೊತೆಗೆ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಿದ್ರೆ ನಿಮ್ಮೆಷ್ಟೋ ಪಾಪಕರ್ಮಗಳು ಕಳೆಯುತ್ತೆ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗತ್ತೆ ಸಂಕಷ್ಟಹರ ಚತುರ್ಥಿಯನ್ನು ಮಾಡೋದ್ರಿಂದ ತುಂಬ ಒಳ್ಳೆಯ ಅನುಗ್ರಹ ಆಗುತ್ತೆ ಗಣಪತಿಯ ವಿಶೇಷ ಅನುಗ್ರಹ ಪ್ರತಿಯೊಬ್ಬರಿಗೂ ಇರಬೇಕು ಜೀವನದಲ್ಲಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಂಕಷ್ಟ ಚತುರ್ಥಿನ ಆಚರಣೆ ಮಾಡಿರಿ ಎಷ್ಟು ಸಾಧ್ಯ ಅಷ್ಟು ಮಾಡಿರಿ ನಮಗೆ ಆಗದೇ ಇಲ್ಲ ಅಂತ ಕೂರಬಾರ್ದು ಯಾವುದು ಕೂಡ ನಮ್ಮ ಕೈಯ್ಯಲ್ಲಿ ಎಷ್ಟು ಸಾಧ್ಯ ನಾವು ಅಷ್ಟೂ ಮಾಡಬೇಕು ಪ್ರತಿಯೊಂದನ್ನು ಕೂಡ ಆಚರಣೆ ಮಾಡಬೇಕು ಇವಾಗ ಕೆಲವರು ಹೇಳ್ತಾರಲ್ವಾ ನಮಗೆ ಟ್ಯಾಬ್ಲೆಟ್ ತೊಗೊಳ್ತೀವಿ ಉಪವಾಸ ಮಾಡೋಕ್ಕಾಗಲ್ಲ ಸಣ್ಣ ಮಕ್ಕಳಿದ್ದಾರೆ ಆಗೋಲ್ಲ ಅಂತ ಹೇಳಿ ನಾವು ಆಗಲ್ಲ ಅನ್ನೋಕ್ಕಿಂತ ನಮ್ಗೆ ಎಷ್ಟು ಸಾಧ್ಯ ಅಷ್ಟು ಮಾಡ್ತೀನಪ್ಪ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿರಿ ಮಾಡಿಬಿಟ್ಟು ಮಾಡಿರಿ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟೇ ಮಾಡಿ ಅದನ್ನೇ ಭಗವಂತ ಸ್ವೀಕಾರ ಮಾಡ್ತಾನೆ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯ ಸ್ನೇಹಿತರೆ ಹಾಗಾಗಿ ಯಾರು ಕೂಡ ತಪ್ಪಿಸ್ಕೊಳ್ಬೇಡ್ರಿ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಮಾಡಿರಿ ನಿಮಗೆ ಪೂರ್ತಿಯಾಗಿ ಹಚ್ಕೊಂಡಿರೋಕ್ಕಾಗಿಲ್ಲ ಅಂದರೆ ಹಾಲು ಹಣ್ಣು ತೊಗೊಂಡೆ ಮಾಡಿ ಪರವಾಗಿಲ್ಲ ಆದರೆ ಮಾಡಿದೆ ಅಂತೂ ಇರಬೇಡಿ ಸರಿ ನಾ ತುಂಬ ಯಾರು ತೊಂದರೆಗಳಿದ್ದೀನಿ ನನ್ನ ಜೀವನದಲ್ಲಿ ಎಷ್ಟು ಯಶಸ್ಸೇ ಇಲ್ಲ ಮೇಡಮ್ ಪ್ರತಿಯೊಂದರಲ್ಲೂ ಅಂತ ಹೇಳುವಂಥವ್ರು ಸಂಕಷ್ಟ ಚತುರ್ಥಿನ ಆಚರಣೆ ಮಾಡಿ ಸರಿನಾ ಈ ಶ್ಲೋಕವನ್ನು ನಾಳೆ ಇಪ್ಪತ್ತೊಂದು ಬಾರಿ ಪಾರಣವನ್ನು ಮಾಡಿ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ ವಿಘ್ನೇಶ್ವರನಿಗೆ ನಿಮ್ಮ ಜೀವನದ ಎಲ್ಲ ವಿಘ್ನವನ್ನು ಕೂಡ ಆ ಭಗವಂತ ನಿವಾರಣೆ ಮಾಡ್ತಾನೆ ದೂರ ಮಾಡ್ತಾನೆ ಅನ್ನುವಂಥದ್ದು ವೈಶಿಷ್ಟ್ಯತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿ ಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲ ಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಓ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು